ಹೊಟ್ಟೆಯಲ್ಲಿರೋ ಮಗು ಗಂಡ್ಮಗು ಆಗಿದ್ರೆ ಏನೇನೆಲ್ಲ ಸಿಂಟಮ್ಸು ಕಾಮನ್ ಆಗಿರುತ್ತೆ ಅಂತ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಈ ಸಿಂಟಮ್ಸ್ಗಳು ನಿಮ್ಮಲ್ಲಿದ್ದರೆ ಹುಟ್ಟ ಮಗು ಖಂಡಿತವಾಗ್ಲೂ ಗಂಡ್ಮಗು ಅಂತ ನೀವು ತಿಳ್ಕೋಬಹುದು. ಹಲೋ, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಸನಾ ಕ್ವಿಜಿನ್. ಇವತ್ತು ನಾನು ಹೊಟ್ಟೆಯಲ್ಲಿರೋ ಮಗು ಗಂಡ್ಮಗು ಆಗಿದ್ದರೆ ಏನೇನೆಲ್ಲ ಸಿಂಟಮ್ಸ್ ಇರುತ್ತೆ, ಹಾಗೆ ನೀವು ಯಾವ ರೀತಿಯಾಗಿ ಪ್ರೆಡಿಕ್ಟ್ ಮಾಡಬಹುದು ಅಂತ ತಿಳಿಸ್ಕೊಡ್ತೀನಿ. ಹಾಗೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ. ಇದರಿಂದ ನನ್ನ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಇಮಿಡಿಯೇಟ್ ಆಗಿ ಸಿಗುತ್ತೆ. ಹಾಗೆ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದ್ರೆ ಮರೀದಿ ಒಂದು ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಸಿಂಟಮ್ಸ್ಗಳಲ್ಲಿ ಮೊದಲನೇ ಸಿಂಟಮ್ಸ್ ಬಂದು ತಲೆನೋವು. ಅಂದರೆ ಹೊಟ್ಟೆಯಲ್ಲಿರೋ ಮಗು ಗಂಡ್ಮಗು ಆಗಿದ್ರೆ ಮೇಲ್ ಹಾರ್ಮೋನ್ಸು ಬೆಳೀತಾ ಇರುತ್ತೆ, ಹೀಗಾಗಿ ನಿಮಗೆ ಆಗಾಗ ತಲೆನೋವು ಕಾಣಿಸ್ಕೊಳ್ಳೋದು ತುಂಬಾ ಸಾಮಾನ್ಯ ಆಗಿರುತ್ತೆ. ಇದು ಕೂಡ ಒಂದು ಮೇನ್ ಸಿಂಟಮ್ಸ್ ಅಂತ ನೀವು ಅನ್ಕೋಬಹುದು. ಎರಡನೆಯ ಸಿಂಟಮ್ಸ್ ಬಂದು ಹೊಟ್ಟೆಯ ಆಕಾರ. ನಿಮಗೆ 2 ತಿಂಗಳ ಕಂಪ್ಲೀಟ್ ಆದ್ಮೇಲೂ ಕೂಡ ಅಥವಾ 3 ತಿಂಗಳ ಕಂಪ್ಲೀಟ್ ಆದ್ಮೇಲೂ ಕೂಡ ಹೊಟ್ಟೆಯ ಆಕಾರ ಸೇಮ್ ಆಗಿದೆ, ಅಂದರೆ ಬೇಬಿ ಬಂಪ್ಸ್ ಜಾಸ್ತಿ ಕಾಣಿಸ್ತಾ ಇಲ್ಲ ಅಂತ ಅಂದರೆ ಹೊಟ್ಟೆಯಲ್ಲಿರೋ ಮಗು ಗಂಡ್ಮಗು ಅಂತ ನೀವು ಪ್ರಿಡಿಕ್ಟ್ ಮಾಡಬಹುದು. ಅದೇ ಹೊಟ್ಟೆಯಲ್ಲಿರೋ ಮಗು ಹೆಣ್ಮಗು ಆಗಿದ್ದರೆ ಬೇಬಿ ಬಂಪ್ಸ್ ಬೇಗ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಸಿಂಟಮ್ಸ್ ಬಂದು ಮಾರ್ನಿಂಗ್ ಫಿಟ್ನೆಸ್. ಇದು ತುಂಬ ಸಾಮಾನ್ಯವಾದಂಥ ಸಿಂಟಮ್ಸು. ನಿಮಗೆ ಮಾರ್ನಿಂಗ್ ಫಿಟ್ನೆಸ್ ತುಂಬಾ ಕಡಿಮೆ ಇದೆ ಅಥವಾ ಕಾಣಿಸ್ತಾನೇ ಇಲ್ಲ ಅಂತ ಅಂದರೆ ಹೊಟ್ಟೆಯಲ್ಲಿರೋ ಮಗು ಗಂಡ್ಮಗು ಅಂತ ನೀವು ತಿಳ್ಕೊಬೋದು. ಅಥವಾ ತುಂಬಾ ಸೀವಿಯರ್ ಆಗಿ ಮಾರ್ನಿಂಗ್ ಫಿಟ್ನೆಸ್ ಇದೆ, ಏನೇ ತಿಂದರೂ ನಿಮಗೆ ವಾಮಿಟ್ ಆಗ್ತಾ ಇದೆ, ನೀರು ಕುಡಿದ್ರೂ ಕೂಡ ಅದು ವಾಮಿಟ್ ಆಗ್ತಾ ಇದೆ ಅಂತ ಅಂದರೆ ಹೊಟ್ಟೆಯಲ್ಲಿರೋ ಮಗು ಹೆಣ್ಮಗು ಅಂತ ನೀವು ಪ್ರಿಡಿಕ್ಟ್ ಮಾಡಬಹುದು. ನೆಕ್ಸ್ಟ್ ಸಿಂಟಮ್ಸ್ ಬಂದು ಎದೆ ಉರಿ. ಶೋರ್ಟ್ ಪ್ರೆಗ್ನೆನ್ಸಿ, ನಿಮಗೆ ಆಗಾಗ ಎದೆ ಉರಿ ಕಾಣಿಸ್ತಾ ಇದೆ ಅಥವಾ ಪ್ರೈವೇಟ್ ಪಾರ್ಟಲ್ಲಿ ಸ್ವಲ್ಪ ನೋವು ಕಾಣಿಸ್ಕೊಳ್ತಾ ಇದೆ ಅಂತ ಅಂದರೆ ಹೊಟ್ಟೆಯಲ್ಲಿರೋ ಮಗು ಗಂಡ್ಮಗು ಅಂತ ನೀವು ಪ್ರಿಡಿಕ್ಟ್ ಮಾಡಬಹುದು. ಇದನ್ನು ಓಲ್ಡ್ ವೈಫ್ ಸ್ಟೇಜ್ ಕೂಡ ಹೇಳುತ್ತೆ. ನೆಕ್ಸ್ಟ್ ಸಿಂಟಮ್ಸ್ ಬಂದು ಟಯರ್ಡ್ನೆಸ್. ಥ್ರೂಟ್ ದ ಪ್ರೆಗ್ನೆನ್ಸಿ ನಿಮಗೆ ಏನು ಟಯರ್ಡ್ನೆಸ್ ಕಾಣಿಸ್ತಾ ಇಲ್ಲ, ಲೇಸಿನೆಸ್ ಇಲ್ಲ, ಅಥವಾ ನೀವು ಆ್ಯಸ್ ಯೂಶುವಲ್ ಆಗಿ ನೀವು ಮೊದಲಿನ ಥರನೇ ಆಕ್ಟಿವ್ ಆಗಿದ್ದೀರಾ ಅಂತ ಅಂದರೆ ಹೊಟ್ಟೆಯಲ್ಲಿರೋ ಮಗು ಗಂಡ್ಮಗು ಅಂತ ನೀವು ಈಸಿಯಾಗಿ ಪ್ರಿಡಿಕ್ಟ್ ಮಾಡ್ಬೋದು. ಅದೇ ಹೊಟ್ಟೆಯಲ್ಲಿರೋ ಮಗು ಹೆಣ್ಮಗು ಆಗಿದ್ದರೆ ತುಂಬಾ ಆಯಾಸ ಸುಸ್ತು ಇರುತ್ತೆ, ಏನು ಕೆಲಸ ಮಾಡದೇನೆ ನಿಮಗೆ ಆಯಾಸ ಆಗ್ತಾ ಇರುತ್ತೆ, ಸುಸ್ತು ಇರುತ್ತೆ. ಇದರಿಂದನೂ ಕೂಡ ನೀವು ಈಸಿಯಾಗಿ ಪ್ರಿಡಿಕ್ಟ್ ಮಾಡ್ಬೋದು. ನೆಕ್ಸ್ಟ್ ಸಿಂಪ್ಟಮ್ಸ್ ಬಂದು ನಿದ್ದೆ. ನೀವು ಮೊದಲಿನ ಥರನೇ ನಿದ್ದೆ ಮಾಡ್ತಾ ಇದ್ದೀರಾ ಅಥವಾ ತುಂಬ ಕಡಿಮೆ ಆಗಿದೆ ನಿದ್ದೆ ಅಂತ ಅಂದರೆ ಹೊಟ್ಟೆಯಲ್ಲಿರೋ ಮಗು ಗಂಡ್ಮಗು ಅಂತ ನೀವು ಈಸಿಯಾಗಿ ಪ್ರಿಡಿಕ್ಟ್ ಮಾಡ್ಬೋದು. ಅಥವಾ ಮೊದಲಿನಕ್ಕಿಂತ ಸ್ವಲ್ಪ ಜಾಸ್ತಿ ಮಲಗ್ತಾ ಇದ್ದೀರಾ ಅಂತ ಅಂದರೆ ಹೊಟ್ಟೆಯಲ್ಲಿರೋ ಮಗು ಹೆಣ್ಮಗು ಅಂತ ನೀವು ಪ್ರಿಡಿಕ್ಟ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಸಿಂಪ್ಟಮ್ಸ್ ಬಂದು ಫುಡ್ ಕ್ರೇವಿಂಗ್. ಈ ಫುಡ್ ಕ್ರೇವಿಂಗ್ಸ್ ಏನಾಗ್ತಾ ಇರುತ್ತೆ, ಟ್ರೈಮೆಸ್ಟರ್ ಟು ಟ್ರೈಮೆಸ್ಟರು ಚೇಂಜ್ ಆಗ್ತಾ ಇರುತ್ತೆ. ಒಂದು ಕೆಲವು ಐಟಮ್ಸ್ಗಳನ್ನು ನೀವು ಅವಾಯ್ಡ್ ಮಾಡ್ತಾ ಇರ್ತೀರಾ. ಪ್ರೆಗ್ನೆನ್ಸಿಗಿಂತ ಬಿಫೋರ್ ನೀವು ಯಾವ ನಿಮಗೆ ಕೆಲವೊಂದು ಐಟಮ್ಸ್ಗಳು ಇಷ್ಟ ಇರಲ್ವೋ ಈಗ ಪ್ರೆಗ್ನೆನ್ಸಿಯಲ್ಲಿ ಅದನ್ನು ತಿನ್ನೋಕ್ಕೆ ನೀವು ಇಷ್ಟಪಡ್ತಾ ಇದ್ದೀರಾ ಅಂತ ಅಂದರೆ, ಅಥವಾ ಮೊದಲು ಇಷ್ಟಪಡ್ತಾ ಇದ್ದದ್ದ ಐಟಮ್ಸ್ಗಳು ಈಗ ಇಷ್ಟ ಆಗ್ತಾ ಇಲ್ಲ, ಅಥವಾ ಸಾಲ್ಟಿ ಫುಡ್ಡು ಸ್ಪೈಸಿ ಫುಡ್ಡು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಅಂದರೆ ನೀವು ಈಸಿಯಾಗಿ ಪ್ರೆಡಿಕ್ಟ್ ಮಾಡಬಹುದು ಹೊಟ್ಟೆಯಲ್ಲಿರೋ ಮಗು ಗಂಡ್ಮಗು ಅಂತ. ಅದೇ ನಿಮಗೆ ಸ್ವೀಟ್ ಕ್ರೇವಿಂಗ್ಸ್ ಜಾಸ್ತಿ ಇದೆ ಅಂತ ಅಂದರೆ ಹೊಟ್ಟೆಯಲ್ಲಿರೋ ಮಗು ಹೆಣ್ಮಗು ಅಂತ ನೀವು ಪ್ರಿಡಿಕ್ಟ್ ಮಾಡ್ಕೋಬಹುದು. ಸೊ ಇದಿಷ್ಟು ಹೊಟ್ಟೆಯಲ್ಲಿರೋ ಮಗು ಗಂಡ್ಮಗು ಆಗಿದ್ರೆ ಇರತಕ್ಕಂಥ ಸಿಂಪ್ಟಮ್ಸ್ನ ನಾನಿಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಕೊನೆಯದಾಗಿ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಯಾವುದೇ ಮಗು ಆಗಲಿ, ಹೆಣ್ಣುಮಗು ಆಗಲಿ, ಗಂಡ್ಮಗು ಆಗಲಿ, ಯಾವುದೇ ತಾರತಮ್ಯ ಇಲ್ಲ. ಎಲ್ಲ ಮಗುನೂ ಅಷ್ಟೇ ನಿದ್ದೆ ಅಷ್ಟೇ ಚಂದ. ಹಾಗೆ ನಿಮ್ಮ ಪ್ರೆಗ್ನೆನ್ಸಿ ಚೆನ್ನಾಗಿರಲಿ, ಸೇಫ್ ಆಗಿರಲಿ. ಆಲ್ ದಿ ಬೆಸ್ಟ್. ಇದು ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದೆ, ಮರೀದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿಗೆ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.